ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನೆನೆ ಗಣಪತಿ ಹಬ್ಬ ಆಯಿತು. ಇವತ್ತಿನ ದಿವಸ 1ನೇ ತಾರೀಕು ಸೆಪ್ಟೆಂಬರ್ 2022. ಯಾಕೆ ಡೇಟು ಇದು ಎಲ್ಲ ಇಷ್ಟು ಇಂಪಾರ್ಟೆಂಟು ಅಂತಂದರೆ, ಇವತ್ತಿನ ದಿವಸ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿನಿ. ಟೈಮು 11:30 ನನ್ನ ಲೈಫಲ್ಲಿ ನಾನು 2-wheeler, ಅದು ಫಸ್ಟ್ ಹ್ಯಾಂಡು ನಾನು ತೊಗೊಂಡಿದ್ದು ಇಲ್ವೇ ಇಲ್ಲ. ಅಂದರೆ ಮನೇಲಿ ಯಾರ್ದು ಇರ್ತಿತ್ತು ಅದನ್ನು ಓಡಿಸಿದ್ದೆ ಉಂಟು. ಸೊ ಹಾಗಾಗಿ ಹೋಗಿ ಶೋರೂಮಲ್ಲಿ ಫಸ್ಟ್ ಹ್ಯಾಂಡು ಹೊಸ ಬ್ರ್ಯಾಂಡ್ ನ್ಯೂ 2-wheeler ತೊಗೊಳ್ತಿದ್ದೀನಿ. ಇವತ್ತಿನ ದಿವಸ ಖುಷಿ ಆಗ್ತಾ ಇದೆ. ಅದೇನೋ ಗಾದೆ ಹೇಳ್ತಾರಲ್ಲ, ಮಗು 8 ವರ್ಷಕ್ಕೆ ದಂಟು ಅಂತ ಹೇಳ್ತು ಅಂತೇಳಿ. ಅಂತಂದರೆ ಇಷ್ಟು ದಿವಸ ಆದಮೇಲೆ 2-wheeler ಈಗ ತೊಗೋತೀರಾ ಅಂತ ಕೆಲವ್ರಿಗೆ ಅನಿಸ್ಬೋದು. ಮನೇಲಿದ್ದಾಗ ಉಪಯೋಗಕ್ಕೆ ಏನು ಬೇಕೋ ಅದಿದ್ದಾಗ ಮತ್ತೆ ಹೋಗಿ ನನಗೆ ಅಂತ ಒಂದು ಹೊಸ ತೊಗೊಳೋದ್ರಲ್ಲಿ ಏನು ಅರ್ಥ ಇರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಅವ್ರ ಹತ್ರ ಆ್ಯಕ್ಟಿವ್ ಆಯಿತು. ಸೊ ಮದುವೆ ದಸರಾ ಅದನ್ನು ಓಡಿಸ್ತಿದ್ದೆ. ಅದಾದಮೇಲೆ ನಮ್ಮ ಅಪ್ಪ ಅಂದ್ರೆ ಒಂದು 2-wheeler ಇತ್ತು, ಸೊ ಅದನ್ನು ಓಡಿಸ್ತಿದ್ದೆ ಇಷ್ಟು ದಿವಸ. ಈಗ ಅದು ಕೂಡ ಹಳೇದಾಯಿತು. ಸೊ ನಾವ್ ಇಟ್ಸ್ ದ ರೈಟ್ ಟೈಮ್ ಟು ಬೈ ಎ ನ್ಯೂ ಒನ್. ಸೊ ಫಸ್ಟ್ ಟೈಮು ಹೊಸ್ತು ತೊಗೊಂಡಾಗ 2-wheeler ಓಡಿಸ್ತಿದ್ದಾಗ ಏನನ್ಸುತ್ತೆ, ಹೇಗೆ ಮಜಾ ಬರುತ್ತೆ? ಅದು ಸುಮಾರು ಒಂದು 20 ವರ್ಷದಿಂದ ಓಡಿಸ್ತೀನಿ ನಾನು 2-wheeler. ಒಂದು 10 ವರ್ಷದಿಂದ 12 ವರ್ಷದಿಂದ ಕಾರ್ ಓಡಿಸ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇದೆ. ಇಷ್ಟು ವರ್ಷ ಓಡಿಸಿದ್ರು ಕೂಡ ನಾನು 2-wheeler ತೊಗೊಳ್ತಿರೋದು ಫಸ್ಟ್ ಟೈಮು. ಎಕ್ಸೈಟ್ಮೆಂಟ್ ತುಂಬಾ ಇದೆ. ಸೊ ಬನ್ನಿ, ಇವತ್ತಿನ ಸಹ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಯಾವ ತೊಗೋತೀನಿ, ಎಲ್ಲಿ ತೊಗೋತೀನಿ, ಯಾವ ಬಣ್ಣ, ಅದನ್ನೇ ಯಾಕೆ ತೊಗೊಂಡೆ, ಅದೆಲ್ಲದೂ ಕೂಡ ಈ ವ್ಲಾಗ್ನಲ್ಲಿ ಡೀಟೇಲ್ಡಾಗಿ ಹೇಳ್ತೀನಿ. ಅದಕ್ಕೇ ಡೆಡಿಕೇಟೆಡ್ ವ್ಲಾಗ್ ಇದು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಈ ವ್ಲಾಗ್ನಲ್ಲಿ. ಯಾಕೆಂದರೆ ಎಷ್ಟೋ ಜನಕ್ಕೆ 2-wheeler ತೊಗೊಳ್ಬೇಕು ಅಂತ ಇರ್ತೀರ, ಕೆಲಸಕ್ಕೆ ಸೇರ್ಕೊಂಡಿರ್ತಾರ, ಹೊಸದಾಗಿ ಓಡಾಡೋದಕ್ಕೆ ಸುಲಭ ಆಗಲಿ ಅಂತೇಳಿ ಸಾಕಷ್ಟು ರಿಸರ್ಚ್ ಮಾಡಿದ್ದೀನಿ. ವಿಡಿಯೋ ಕ್ಲಿಪ್ಗಳು ಅದಕ್ಕೆ ಅಂದರೆ ನಾನು ಎಲ್ಲೆಲ್ಲಿ ಹೋಗಿ ನೋಡಿದೆ ಅಂತ ಇಲ್ಲ, ಬಟ್ ಇನ್ಫಾರ್ಮೇಷನ್ ಅಂತೂ ಸಾಕಷ್ಟು ಇದೆ, ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಟೈಮ್ ಆಯಿತು, ಇನ್ನು ತಡ ಮಾಡಿದೆ, ಬನ್ನಿ ಶೋರೂಮ್ಗೆ ಹೋಗಿ ಗಾಡಿ ಡೆಲಿವರಿ ತೊಗೊಳ್ಳ. ಬ್ಲಾಕ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್. ಸೊ ನಿಮಗೂ ಅಡ್ವರ್ಟೈಸ್ ಮಾಡ್ತೀನಿ. ಈ ಶೋರೂಮು ಬೆಂಗಳೂರು JP Nagar ಫಸ್ಟ್ ಫೇಸ್ನಲ್ಲಿದೆ. ಇಲ್ಲೇ ನನಗೆ ಬೆಸ್ಟ್ ಪ್ರೈಸ್ ಸಿಕ್ಕಿದ್ದು. ಆಕ್ಸೆಸರೀಸ್ಗಳು ಕೆಲವೆಲ್ಲ ಇರಲಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿತ್ತು, ಬಟ್ ಬರತ್ತೆ ಅಂತ ಹೇಳಿದ್ರು. ಇಲ್ಲಿ ಆಪ್ರಿಲನೂ ಇದೆ, ವೆಸ್ಪಾನೂ ಇದೆ. ಇದು ಮೋಸ್ಟ್ಲಿ April 125 cc ಅಂತ ಅನಿಸುತ್ತೆ. ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ, April 150 cc. ಇದು ಸ್ವಲ್ಪ ಮೇಲ್ಗಡೆ ಇದೆಯಲ್ಲ, ಇದು ಒಂದು ಯಾವುದೋ ಸ್ಪೋರ್ಟ್ಸ್ ಬೈಕು, ಸೂಪರ್ ಬೈಕ್ ಥರ ಇದೆ. ಬಟ್ ಸಿಟಿ ಯೂಸೇಜಿಗೆ April 125 cc ತುಂಬಾ ಚೆನ್ನಾಗಿದೆ. ನಾನು ಸುಮಾರು ಸತಿ ಟೆಸ್ಟ್ ಡ್ರೈವ್ ತೊಗೊಂಡು ನೋಡಿದೆ, ತುಂಬಾ ಸ್ಮೂತ್ ಆಗಿತ್ತು, ಪರ್ಫೆಕ್ಟ್ ಅಂತ ಅನ್ನಿಸ್ತು. ಈಗ ನಾನು ನಿಮಗೆ ತೋರಿಸ್ತಿರೋ
ಬಳಸಿರೋದು ವೆಸ್ಪಾದವ್ರದ್ದು. 75 ವರ್ಷ ಆಗಿದ್ದಕ್ಕೆ ಒಂದು ಸ್ಪೆಷಲ್ ಎಡಿಷನ್ನ ಬಿಟ್ಟಿದ್ದಾರೆ. ಇದು 125cc ಹಿಂದ್ಗಡೆ ನಿಮಗೆ ಸ್ಟೀಲ್ ಬಾರ್ ಕೂಡ ನೋಡ್ಬೋದು, ಅಂದರೆ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ವರ್ಕ್ ಕೊಡೋಕ್ಕೆ ಏನಿದೆಯಲ್ಲ, ಇದು ಸಕ್ಕತ್ತಾಗಿದೆ. ಇದ್ರ ಜೊತೆಗೆ ಒಂದು ಬ್ಯಾಗ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿತ್ತು. ಇದೇನಾದ್ರು 150cc ಇದ್ದರೆ ಖಂಡಿತ ತೊಗೋತಿದ್ದೆ ನಾನು. ಇವತ್ತಿನ ದಿವಸ 12th ಸೆಪ್ಟೆಂಬರು. ನಾನು ಗಾಡಿ ಡೆಲಿವರಿ ತಗೊಂಡಿದ್ದು ಗಣಪತಿ ಹಬ್ಬದ ಮಾನ್ಯ ದಿವಸ ಅಂದ್ರೆ 1st ಅಂತ ಅನ್ಕೊಳ್ತೀನಿ. ಸೊ 11 ದಿವಸಗಳ ಕಾಲ ಗಾಡಿನ ಓಡಿಸಿ ಅದಾದ್ಮೇಲೆ ನನ್ನ ಅನುಭವನ ಹೇಳ್ಕೊಳ್ಳೋಣ ಅಂತ ಅದೇ ತರ ಪ್ಲಾನ್ ಮಾಡಿದೆ ನಾನು. ಅವತ್ತು ಡೆಲಿವರಿ ತಗೊಂಡಾದ್ಮೇಲೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಅದಾದ್ಮೇಲೆ ಇವತ್ತಿನ ದಿವಸ ಕೂತ್ ಮಾತಾಡೋಣ ಅಂತ ಹೇಳಿ ಕೂತೀನಿ. ಮೊದಲನೇದಾಗಿ ನಾನು ಗಾಡಿನ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು ಕೆಲವೊಂದು ವಿಷಯಗಳನ್ನ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಪವರ್ಫುಲ್ ಆಗಿರೋ ಗಾಡಿ ತಗೋಬೇಕು, ಹಾಗೇನೆ ಸ್ಮೂತ್ ಆಗಿ ಹೋಗುವಂಥದ್ದು ಇರಬೇಕು, ಸಿಟಿ ಯೂಸೇಜ್ಗೆ ಪರ್ಫೆಕ್ಟ್ ಆಗಿರಬೇಕು. ಮತ್ತೆ 125cc ಗಾಡಿಗಳನ್ನ ಓಡಿಸ್ಬಿಟ್ಟಿದ್ದೀನಿ ನಾನು ಲಾಸ್ಟ್ 20 ಇಯರ್ಸ್ ಅಲ್ಲಿ. ಸೊ ಹಾಗಾಗಿ 125cc ಗಾಡಿ ಬೇಡ, ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿ ಇರುವಂಥದ್ದು ತಗೊಳ್ಳ. ಹಾಗೇನೆ ನನಗೊಬ್ಳಿಗೆಲ್ಲ ನನ್ನ ಹಸ್ಬೆಂಡ್ಗೂ ಕೂಡ ಅವ್ರಿಗೂ ಕೂಡ ಬೇಕಾಗತ್ತೆ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಅವರು ಸಾಕಷ್ಟು ಅವ್ರದ್ದು ಹೈಟ್ ಇರೋದ್ರಿಂದ ಎಂಥದೋ ಚಿಕ್ಕ ಗಾಡಿಗಳನ್ನ ಕುಳ್ಳು ಗಾಡಿಗಳನ್ನ ತೊಗೊಳೋದಕ್ಕೆ ಆಗೋದಿಲ್ಲ, ಹಾಗೇನೆ ಕಡಿಮೆ ಸಿಸಿ ಗಾಡಿಗಳನ್ನ ತೊಗೊಳೋದಕ್ಕೂ ಆಗ್ತಿರ್ಲಿಲ್ಲ. ಸೊ 150cc ಗಾಡಿನೇ ತೊಗೋಬೇಕು ಅಂತ ಅನ್ಕೊಳ್ತಿದ್ವಿ. ಆದರೆ ಅದರಲ್ಲೂ ಮಧ್ಯದಲ್ಲಿ ಒಂದೆಲ್ಲೋ ಒಂದು ಕಡೆ 125cc ಓಕೆ ಅಂತ ನನಗೆ ಅನಿಸಿದ್ದುಂಟು, ಅದು ಕೂಡ ಹೇಳ್ತೀನಿ ಯಾಕೆ ಅಂಥೇಳಿ. ಸೊ ಈ ಥರದ ಕೆಲವೆಲ್ಲ ತಲೆಯಲ್ಲಿ ಇಟ್ಕೊಂಡು ಗಾಡಿ ತೊಗೊಳಕ್ಕೆ ಹೊರಟ್ವಿ. ಒಂದು ತಿಂಗಳಿಂದ ವಿಡಿಯೋಸ್ ನೋಡೋದಿರ್ಬೋದು ಅಥವಾ ಶೋರೂಮ್ ಗಾಡಿ ನೋಡೋದು ಮಾಡ್ತಾ ಇದ್ದೆ ನಾನಂತೂ. ಹೋಂಡಾ ಆ್ಯಕ್ಟಿವನ ಸುಮಾರು ನಾನು ಒಂದು 11-12 ವರ್ಷಗಳ ಕಾಲ ಹೋಂಡಾ ಆ್ಯಕ್ಟಿವ ಓಡಿಸೀನಿ. ಒಂದು 7-8 ವರ್ಷಗಳ ಕಾಲ TVS ವೀಗೋನ ಓಡಿಸೀನಿ. ನನಗೆ ಮತ್ತೆ ಹೋಂಡಾ ಆ್ಯಕ್ಟಿವ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ, ಹಾಗೇನೆ TVS-ಗಂತೂ ಹೋಗೋದಕ್ಕೆ ಖಂಡಿತ ಇಷ್ಟ ಇರಲಿಲ್ಲ. ನನಗೆ ಸಾಕಾಗಿತ್ತು, ಬೇಡ ಮತ್ತು ವಾಪಸ್ TVS-ಗೆ ಹೋಗೋದು ಬೇಕಾಗಿರಲಿಲ್ಲ ನನಗೆ. ಯಾಕೆಂದರೆ TVS ವೀಗೋ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ. ನಾನು ಇದುವರೆಗೂ ಎಲ್ಲ ಓಡಿಸಿರೋದನ್ನೇ ಅಂದರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಅಂತಲೇ ಹೇಳ್ಬೋದು. ಸೆಕೆಂಡ್ ಹ್ಯಾಂಡ್ ಇನ್ ದ ಸೆನ್ಸ್ ಒಬ್ರು ತೊಗೊಂಡು ಉಪಯೋಗಿಸಿ ಸ್ವಲ್ಪ ವರ್ಷ ಆದಮೇಲೆ ನಾನು ಓಡಿಸಿರುವಂಥದ್ದೇ ಇದೆ. ಸೊ ಈ ಸರಿ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಫಸ್ಟ್ ಹ್ಯಾಂಡ್ ಗಾಡಿ ತೊಗೊಂಡು ಓಡಿಸೋದಕ್ಕೆ. ಹಾಗಾಗಿ ಸೊ TVS ಅಂತೂ ಬೇಡ ಅಂತಾಗಿತ್ತು. ಹೋಂಡಾ ಆ್ಯಕ್ಟಿವ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಮತ್ತು ವಾಪಸ್ ಹೋಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹೋಂಡಾ ಆ್ಯಕ್ಟಿವ ಅಂದರೆ ಒಂದು ಒಳ್ಳೆ ಕ್ವಾಲಿಟಿಯ ಟೂ ವೀಲರ್ನ ನೀವು ಒಂದು ಡೀಸೆಂಟ್ ಪ್ರೈಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಹೋಂಡಾ ಆ್ಯಕ್ಟಿವ ಬೆಸ್ಟ್ ಆಪ್ಷನ್ನು. ಅದರಲ್ಲೂ ಕೂಡ 2 variants ಇದೆ, 125cc, 150cc, ಅದರಲ್ಲೂ ಕೂಡ ABS ಬ್ರೇಕ್ ಇರುವಂಥದ್ದು ಈ ಥರದ್ದೆಲ್ಲ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ವೀಡಿಯೋಗಳು ಸಾಕಷ್ಟು ನಿಮ್ಗೆ ಯೂಟ್ಯೂಬಲ್ಲಿ ಇದೆ, ಸಿಗ್ತಾ ಹೋಗುತ್ತೆ, ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೂ ವೀಲರ್ ತೊಗೋಬೇಕಾದ್ರೆ ಯಾವ್ದು ತೊಗೋಬೇಕು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಹುಡ್ಕಕ್ಕೆ ಶುರು ಮಾಡಿದ್ನು. ಆವಾಗ ಫಸ್ಟ್ ತಲೆ ಬಂದು ಆಪ್ರಿಲ. ನನಗೆ ಆಪ್ರಿಲ 150cc ಆರ್ 125cc ಯಾವ್ದಾದ್ರು ಒಂದು ತೊಗೋಬೇಕು ಅಂತ ಭಾರಿ ಇತ್ತು. ಒಂದು ಸ್ವಲ್ಪ ಸ್ಪೋರ್ಟ್ಸ್ ಬೈಕಿನ ಫೀಲು ಲುಕ್ಕು ಎಲ್ಲವೂ ಕೂಡ ಇದೆ, ಹಾಗೇನೆ ಅದ್ರ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ರಿವ್ಯೂ ಕೇಳಿದೆ. ಸೊ ಅದನ್ನು ಟ್ರೈ ಮಾಡಬೇಕು, ಜೊತೆಗೆ ವೆಸ್ಪಾ ಕೂಡ ತಲೆಯಲ್ಲಿತ್ತು.
ಬಟ್ ವೆಸ್ಪಾ ಇಲ್ಲಿ ಅಂದರೆ ವೆಸ್ಪಾ ಸ್ವಲ್ಪ ದುಬಾರಿ ಬೆಲೆಯ ಟೂ ವೀಲರ್ ಅಂತಲೇ ಹೇಳ್ಬೋದು. ಇಟಲಿ ಇದು ಪಿಜ್ಜಾ ಪಾಸ್ತಾ ಹೇಗೆ ಫೇಮಸ್ಸು, ಹಾಗೇನೆ ಇಟಲಿಲಿ ಇಟಲಿಯಿಂದ ಬಂದಾಗ ಈ ಟೂ ವೀಲರ್ ಕೂಡ ವೆಸ್ಪಾನು ಅಷ್ಟೇ ಫೇಮಸ್ಸು. ಸೊ ನಮ್ಮ ತಂದೆ ಹತ್ರ ವೆಸ್ಪಾ ಇತ್ತು ತುಂಬ ಹಿಂದೆ, ಅವಾಗೆಲ್ಲ ಗೇರ್ ಗಾಡಿಗಳು ಬರ್ತಿದ್ವು, ಈ ಥರದ್ದು ಬರ್ತಿರ್ಲಿಲ್ಲ. ಸೊ ಹಾ, ಈ ಆಪ್ರಿಲ ನೋಡೋಣ ಅಂತಾನೆ ಹೋದೆ. ಆಪ್ರಿಲ 125cc ಅಂದರೆ ಅದರದ್ದು ಫೈಬರ್ ಬಾಡಿ ತುಂಬಾ ಇಷ್ಟ ಆಯಿತು, ಸಿಟಿ ಯೂಸೇಜ್ಗೆ ಬೆಸ್ಟ್ ಆಗಿತ್ತು. 150cc ಕೂಡ ಯೂಸ್ ಮಾಡಿ ಅಂದರೆ ರೈಡ್ ಮಾಡಿ ನೋಡಿದೆ, ಎಲ್ಲಾವುದು ಮಾಡಿ ನನಗಂತೂ ತುಂಬಾ ಇಷ್ಟ ಆಗಿತ್ತು, ಕನ್ವಿನ್ಸ್ ಆಗಿತ್ತು. ಅದು ಕೂಡ ಇದು ಹೋಂಡಾ ಆಕ್ಟಿವಾಗಿಂತ ಸ್ವಲ್ಪ ಜಾಸ್ತಿ ಬೆಲೆನೇ ಆಪ್ರಿಲ, ಆದರೆ ಇದಕ್ಕಿಂತ ವೆಸ್ಪಾಗಿಂತ ಕಡಿಮೆ ಬೆಲೆ ಇದ್ರ ಮಧ್ಯದ್ದು ಅಂತ ಹೇಳ್ಬೋದು. ಸುಮಾರು ವೇರಿಯಂಟ್ಸು ಡಿಸೈನ್ಸು ಎಲ್ಲದೂ ಕೂಡ ಬರ್ತಾ ಹೋಗುತ್ತೆ. ಬಟ್ ಕೊನೆಗೆ ತೊಗೊಳಕ್ಕೆ ಒಂದು ವಾರ ಇದೆ ಅನ್ಬೇಕಾದ್ರೆ ಇಲ್ಲ ವೆಸ್ಪಾನೇ ತೊಗೋಬೇಕು ಅಂತ ನಾನು ಹಸ್ಬೆಂಡ್ ಇಬ್ರು ಡಿಸೈಡ್ ಮಾಡಿದ್ದೆ. ಯಾಕೆ ಅಂತಂದರೆ ಕೆಲವೊಂದು ಅಂದರೆ ಒಂದೊಂದು ಶೋರೂಮ್ನಲ್ಲಿ ನಿಮಗೆ ಟ್ರಯಲ್ಗೆ ಇಟ್ಟಿರ್ತಾರಲ್ಲ ಗಾಡಿಗಳು ಓಡಿಸಿದಾಗ ಒಂದೊಂದು ಫೀಲ್ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಒಂದೇ ಶೋರೂಮ್ಗೆ ಹೋಗಿ ಟ್ರಯಲ್ ತೊಗೊಂಡು ಅಲ್ಲೇ ಡಿಸೈಡ್ ಮಾಡಿಬಿಡಿ, ಒಂದು ಎರಡು ಮೂರು ಶೋರೂಮ್ಗೆ ಹೋಗಿ ಓಡಿಸಿ ನೋಡಿ. ಅವಾಗ ಏನಾಗ್ತಿದ್ರೆ ಒಂದೊಂದು ಗಾಡಿಗಳು ಒಂದೊಂದು ಶೋರೂಮ್ನಲ್ಲಿ ತುಂಬ ಹಳೇದಾಗಿರುತ್ತೆ ಅಥವಾ ಸ್ವಲ್ಪ ಕೆಲವು ಹೊಸದಾಗಿರುತ್ತೆ. ಸ್ವಲ್ಪ ಹೊಸದಾಗಿದ್ರು ನಿಮಗೆ ಅದ್ರ ಫೀಲ್ ಚೆನ್ನಾಗಿ ಗೊತ್ತಾಗುತ್ತೆ, ಅದು ಏನು ಹೇಗಿದೆ, ಅದ್ರ ಬಿಲ್ಟ್ ಏನು, ಅದು ಹೇಗೆ ರೋಡಲ್ಲಿ ಓಡುತ್ತೆ ಅಂತ. ಕೆಲವು ಶೋರೂಮ್ಗಳಲ್ಲಿ ಹಳೇದೊಂದು ಇಟ್ಟಿರ್ತಾರೆ, ಅದನ್ನೇ ಕೊಡ್ತಾ ಇರ್ತಾರೆ. ಸೊ ಅದು ಓಡಿಸಿದಾಗ ಅಂತ ಏನು ನಮಗೆ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಕೂಡ ಒಂದು ಎರಡು ಮೂರು ಶೋರೂಮ್ಗಳಲ್ಲಿ ಹೋಗಿ ಚೆಕ್ ಮಾಡಿದ್ಮೇಲೆ ನಮಗೆ ವೆಸ್ಪಾ ಬಗ್ಗೆ ಒಂದು ಐಡಿಯಾ ಬಂತು. ಆ್ಯಂಡ್ ಆಪ್ರಿಲ ಬೇಡ, ವೆಸ್ಪಾನೇ ತೊಗೊಳ್ಳಲ್ಲ ಅಂತೇಳಿ ಡಿಸೈಡ್ ಮಾಡಿದ್ವಿ. ವೆಸ್ಪಾ ಮೆಟಲ್ ಬಾಡಿ, ಆಪ್ರಿಲ ಫೈಬರ್ ಬಾಡಿ, ಅದರಲ್ಲೂ 150cc ತೊಗೋಬೇಕು ಅಂತಿತ್ತು. ಯಾಕೆಂದರೆ ಸ್ವಲ್ಪ ಪವರ್ಫುಲ್ ಆಗಿರೋ ಗಾಡಿ ಬೇಕಾಗಿತ್ತು, ನಾನಲ್ಲದೆ ನನ್ನ ಹಸ್ಬೆಂಡ್ ಕೂಡ ಉಪಯೋಗಿಸೋದ್ರಿಂದ, ಹಾಗೆಯೇ ಅವ್ರ ಹೈಟಿಗೆ ಅವ್ರಿಗೂ ಕೂಡ ಸೂಟ್ ಆಗುವಂಥದ್ದು ಬೇಕಾಗಿತ್ತು. ಬರೀ ನಾನೊಬ್ಳು ಯೂಸೇಜಿಗೆ ಇಲ್ಲ, ನಂಗೆ ಇಷ್ಟು ವರ್ಷ ಗಾಡಿ ಓಡಿಸಿದ್ಮೇಲೆ ಕೆಲವ್ರಿಗಿರುತ್ತೆ, ಹೆಂಗಸರಿಗೆ ಅಂದರೆ ಲೈಟಾಗಿರೋದು ಶಾರ್ಟಾಗಿರೋದು ವೆಹಿಕಲ್ನ ಹೆಂಗಸರು ಮ್ಯಾನೇಜ್ ಮಾಡ್ಬೋದು ಅಂತ ಕೆಲವ್ರ ತಲೆಯಲ್ಲಿರುತ್ತೆ, ಹಾಗೇನಿಲ್ಲ. ಅದೇರ ಎಲ್ಲ ನಾನು ಶೋರೂಮ್ ಹೋದಾಗ ಹೇಳ್ತಿದ್ದೆ, ಬರೀ ಹೆಂಗಸರಿಗೆ ಅಂದ್ಕೊಂಡು ತೋರ್ಸೋಕೆ ಹೋಗ್ಬೇಡಿ, ಸಜೆಸ್ಟ್ ಮಾಡೋದಾದ್ರೆ ಒಂದು ಒಳ್ಳೆ ಟೂ ವೀಲರ್ನ ಸಜೆಸ್ಟ್ ಮಾಡಿ ಅಂತ ಹೇಳ್ತಿದ್ದೆ. ಯಾಕೆಂದರೆ ಎಷ್ಟೋ ವರ್ಷ ಓಡಿಸಿ ಎಲ್ಲ ಇದಾದಮೇಲೆ ಒಂದು ಬ್ಯಾಲೆನ್ಸು ಆ ಇದು ಎಲ್ಲ ಸೆನ್ಸ್ ಎಲ್ಲ ಬಂದಮೇಲೆ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಅಫ್ಕೋರ್ಸ್ ಹೊಸದಾಗಿ ನೀವು ತೊಗೋತೀರಾ ಅಂದರೆ ಬೆಸ್ಟ್ ಆಪ್ಷನ್ನು ಹೋಂಡಾ ಆ್ಯಕ್ಟಿವ, ಖಂಡಿತ ಟ್ರೈ ಮಾಡಿ ನೋಡಿ. ಅದರಲ್ಲೂ ಬೇರೆ ಬೇರೆ ವೇರಿಯೇಷನ್ಗಳಲ್ಲಿ ವೇರಿಯಂಟಲ್ಲಿ ಗಾಡಿಗಳು ಬರುತ್ತೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ, ಲುಕ್ಸು ಚೆನ್ನಾಗಿರುತ್ತೆ, ತುಂಬಾ ಸ್ಮೂತಾಗಿರುತ್ತೆ. ಸೊ ಕೊನೆಗೆ ವೆಸ್ಪಾ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ವೆಸ್ಪಾಗೆ ಹೋಗಿ ಅಲ್ಲೂ ಕೂಡ ಅದೇ ಹೇಳಿದ್ನಲ್ಲ, ಒಂದು ಎರಡು ಮೂರು ಶೋರೂಮ್ಗಳಲ್ಲಿ ನಾವು ಟೆಸ್ಟ್ ರೈಡ್ನ ತೊಗೊಂಡ್ಮೇಲೆ ನಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬಂತು. ಯಾಕೆಂದರೆ ಒಂದು ಶೋರೂಮ್ಗೆ ಹೋದಾಗ ತುಂಬ ಹಳೆ ಗಾಡಿ ಇತ್ತು, ಓಡಿಸ್ತಿದ್ರೆ ಇದೇನಿದು ಹೀಗಿದೆ, ಇದಕ್ಕಿಂತ ನಮ್ಮ ಹತ್ರ ಇರೋದು ವಾಸಿ ಏನು ಅನ್ನೋ ಫೀಲ್ ಬರ್ತಿತ್ತು. ಇಲ್ಲ ಅವರು ಹೇಳ್ತಾರೆ, ಇಲ್ಲ ಇದು ಟೆಸ್ಟ್ ರೈಡಿ ಕೊಟ್ಟು ಕೊಟ್ಟು ಹಿಂಗಾಗಿದೆ ಅಂತಲೋ ಏನೋ ಒಂದು ಹೇಳ್ತಾರೆ. ಬಟ್ ಸರಿಯಾಗಿ ಐಡಿಯಾ ಬರಬೇಕು ಅಂದರೆ ಒಂದು ಎರಡು ಮೂರು ಶೋರೂಮ್ಗೆ ಹೋಗಿ ಪ್ರೈಸ್ಗಳನ್ನ ವಿಚಾರಿಸಿ ಅವಾಗ ನಿಮಗೆ ಚೆನ್ನಾಗಿ ಐಡಿಯಾ ಬರುತ್ತೆ ಎಲ್ಲಿ ತೊಗೋಬೇಕು, ಎಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತೀಯಾರೆ ಅಂಥೇಳಿ. ನಾನು ತೊಗೊಂಡಿದ್ದು ಆಮೇಲೆ ವೆಸ್ಪಾ ತುಂಬ ಜನಕ್ಕೆ ದುಬಾರಿ, ಅಯ್ಯೋ ಈ ಬೆಲೆಯಲ್ಲಿ ಒಂದು ಕಾರೇ ತೊಗೊಂಡ್ಬಿಡ್ಬೋದು, ಏನಕ್ಕೆ ಟೂ ವೀಲರು ಅಂತ ಇರುತ್ತೆ. ಅಫ್ಕೋರ್ಸ್ ಕಾರ್ ತೊಗೊಳ್ಬೇಕಾದ್ರೆ ಅದ್ರ ಪರ್ಪಸೇ ಬೇರೆ ಆಗಿರುತ್ತೆ, ಟೂ ವೀಲರ್ ತೊಗೋಬೇಕಾದ್ರೆ ಅದ್ರ ಪರ್ಪಸೇ ಬೇರೆ ಆಗಿರುತ್ತೆ. ನೀವು ಕಾರ್ ಕೊಡೋಷ್ಟು ದುಡ್ಡಲ್ಲಿ ಟೂ ವೀಲರ್ ಕೊಟ್ಟು ತೊಗೊಳ್ಳೋದು ವ್ಯರ್ಥ ಅಂತೇಳಿ ಒಂದು ಕಾರ್ ತೊಗೊಂಡ್ಬಿಟ್ರೆ ತಕ್ಷಣ ಎಲ್ಲೋ ಹೋಗಬೇಕು ಅಂತಂದಾಗ ಟೂ ವೀಲರ್ ತೊಗೊಂಡು ಹೋಗಿ ಕೆಲಸ ಮಾಡೋರು ಸರಿ ಸರ್ ಕಾರಲ್ಲಿ ಮಾಡೋದಕ್ಕಾಗೋದಿಲ್ಲ. ಅದು ಬೆಂಗಳೂರಂಥ ಸಿಟಿಗಳಲ್ಲಂತೂ ಪಾರ್ಕಿಂಗಿಗೆ ದೊಡ್ಡ ಸಮಸ್ಯೆ ಅದು. ಸೊ ಹಾಗಾಗಿ ಆ ಥರ ಒಂದು ಥಿಂಕಿಂಗ್ನ ಇಟ್ಕೊಳ್ಳದೆ ಒಂದು ಪವರ್ಫುಲ್ ಆಗಿರೋ ಗಾಡಿ, ಹಾಗೆಯೇ ಕ್ವಾಲಿಟಿ ವೈಸು ಲುಕ್ಸ್ ವೈಸು ಎಲ್ಲ ಥರದ್ದು ನೋಡಿ, ರಿವ್ಯೂ ಎಲ್ಲದು ನೋಡಿ, ಬೇರೆಯವ್ರು ತೊಗೊಂಡಾಗ ಅವ್ರ ಎಕ್ಸ್ಪೀರಿಯೆನ್ಸು ಎಲ್ಲದನ್ನು ಕೇಳಿದಾಗ ನಮಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ಆಫ್ಕೋರ್ಸ್ ಎಷ್ಟೋ ವರ್ಷದ ಮೇಲೆ ನಾನು ಫಸ್ಟ್ ಟೈಮ್ ಟೂ ವೀಲರ್ ತೊಗೋತಿದ್ದಾಗ ಐ ಶುಡ್ ಗೋ ಫಾರ್ ದಿಸ್ ಅಂತ ಅನಿಸ್ತು, ಐ ಡಿಸರ್ವ್ ಇಟ್ ಅಂತ ಅನಿಸ್ತು. ಸೊ ಹಾಗಾಗಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ. ಇಲ್ಲಿವರೆಗೂ ನಾನು ಏನೇನು ಅನ್ಕೊಂಡು ತೊಗೊಂಡಿದ್ನೋ ಅದೆಲ್ಲದನ್ನು ಕೂಡ ಅದು ಸ್ಯಾಟಿಸ್ಫೈ ಮಾಡಿದೆ. ನಿಮಗೆ ವೆಸ್ಪಾ ಸುಮಾರು 120,000 180,000 ತನಕನೂ, ಅಂದರೆ 120,000 150,000 ತನಕನೂ ಹೋಗುತ್ತೆ. ಅಫ್ಕೋರ್ಸ್ ನೀವು ಶೋರೂಮಿಂದ ತೊಗೊಂಡ್ಮೇಲೆ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ ಕೈಗೆ ಬರೋತ್ತಿಗೆ ನೀವು ಟಾಪ್ ವರ್ಷನ್ ತೊಗೊಂಡಾಗ 180,000 85,000 ತನಕ ಹೋಗುತ್ತೆ. ನಾನು ತೊಗೊಂಡಿದ್ದು ವೆಸ್ಪಾ VXL 150cc. ಅಫ್ಕೋರ್ಸ್ ಬಣ್ಣ ಅಂತೂ ನೀವಾಗಲೇ ನೋಡಾಗಿ ಹೋಗಿದೆ. ಇದರಲ್ಲೂ ವೆಸ್ಪಾದಲ್ಲೂ ಎರಡು ವೇರಿಯಂಟ್ಸ್ ಬರುತ್ತೆ, 125cc 150cc ಎರಡು ವೇರಿಯಂಟ್ಸ್ ಬರುತ್ತೆ. ಹೊರಗಡೆಯಿಂದ ನೋಡೋದಕ್ಕೆ ಬೇರೆ ಬೇರೆ ಥರದ್ದು ಇರುತ್ತೆ, ಆದರೆ ಎರಡು ವೇರಿಯಂಟಲ್ಲಿ ಬರುತ್ತೆ. ಕಲರ್ಗಳು 7-8 ಕಲರ್ಗಳು ಒಳ್ಳೊಳ್ಳೆ ಕಲರ್ಗಳು ಬರುತ್ತೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಅಷ್ಟೆಲ್ಲ ಓಡಾಡಿ ಅಷ್ಟೆಲ್ಲ ಸರ್ಚ್ ಮಾಡಿದ್ಮೇಲೆ ವರ್ತ್ ಬೈಯಿಂಗ್ ಅಂತ ಅನಿಸ್ತಿದೆ. ಸೊ ಇದಿಷ್ಟು ನನ್ನ ರಿವ್ಯೂ.
ನನ್ನ ತಲೆಯಲ್ಲಿ ಈಗ ಜ್ಞಾಪಕ ಇದ್ದಷ್ಟು ಎಲ್ಲದನ್ನು ಹೇಳಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಯಾವ್ದಾರ ಮಿಸ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಇಷ್ಟ ಹೇಳ್ತಾ ನಂಗಂತೂ ಖುಷಿ ಆಯ್ತು ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ನಿಮಗೂ ಕೂಡ ಅಷ್ಟೇ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ನೋಡಿದ್ಮೇಲೆ. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸುಂದರವಾದ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಹೊಸ ಗಾಡಿ ತೊಗೊಂಡ್ಮೇಲೆ ದೊಡ್ಡ ಗಣಪತಿ ಬಂದು ಒಂದು ಪೂಜೆ ಮಾಡಿಸಿದ್ರೇ ಮನಸ್ಸಿಗೆ ಸಮಾಧಾನ. ಆಗ ರೋಡಲ್ಲಿ ಓಡಿಸ್ಬೇಕಾದ್ರೆ ಮನಸ್ಸಿಗೆ ಹಿತವಾಗಿರುತ್ತೆ, ಇಲ್ಲದರೆ ಏನೋ ಒಂಥರ ಕಸಿ ಬಿಸಿ ಆಗ್ತಿರುತ್ತೆ. ಡೆಲಿವರಿ ತೊಗೊಂಡು ಒಂದು 2 ದಿವಸ ಆದಮೇಲೆ ನಾನು ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಬಂದಿದ್ದೆ. ತುಂಬಾ ರಶ್ ಇತ್ತು, ಯಾಕೆಂದರೆ ಗಣಪತಿ ಹಬ್ಬ ಆಗಿತ್ತು. ಹಾಗಾಗಿ ಗಣಪತಿ ಇಟ್ಟಿದ್ರು ಅನಿಸುತ್ತೆ, ನಂಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗೋಣ ಅಂಥೇಳಿ ಬಸವನಗುಡಿ ದೊಡ್ಡ ಗಣಪತಿ ಏನಿದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪೂಜೆ ಮಾಡಿಸಿದ್ಮೇಲೆ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ, ಹಾಗೆಯೇ ಒಂದು ಸಮಾಧಾನ ಇರುತ್ತೆ, ಒಂದು ಒಳ್ಳೆ ಪ್ರಾರಂಭ ಸಿಕ್ಕಿದೆ ಅಂಥೇಳಿ. ಯಾವುದೇ ಒಂದು ಪದಾರ್ಥ ಗಾಡಿ ಅಂತೂ ತೊಗೊಂಡಾಗ ಫಸ್ಟ್ ಪೂಜೆ ಮಾಡಿಸೋದಿಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಸೊ ನಾವು ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ, ಸಿಗೋಣ ಮತ್ತೊಮ್ಮೆ.